स्टार वार अंत नहीं हेळदे इद्दरू कूड अभिमानिगळ दृष्टिनल्लि अदु स्टार वार आगिबिडुत्ते ओंदारे ओंद स्वल्प समस्ये आगुत्ते अंतकंतद्दु नावेल्ल चित्ररंगदन्न हत्तिरदिंद नोडोदरिंद हेळ्ता इरोदु इदर बग्गे नीवेन् हेळ्तीरा श्रीकांत ಈಗ ನಾನು ಇದರಲ್ಲಿ ಕೂಲಂಕುಷವಾಗಿ ಬಾಬುವರು ವಿವರಿಸಿದ್ದಾರೆ ಎಲ್ಲಾನು ನಾನು ಮಾತಾಡೋದಕ್ಕೆ ಏನು ಇಲ್ಲ ನೀವೇ ತಿಳ್ಕೊಂಡಿದ್ದೀರಾ ಎಲ್ಲಾನು ಬಾಬುವರು ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ರು ಸೋ ಇದನ್ನು ಸ್ಟಾರ್ ವಾರ್ ಅನ್ನೋ ಬದಲು ಒಂದು ನಾಡಹಬ್ಬದ ದಿನ ರಿಲೀಸ್ ಆಗ್ತಾ ಇರೋದ್ರಿಂದ ಒಂದು ಕನ್ನಡ ಹಬ್ಬವಾಗಿ ಆಚರಿಸೋಣ ಎರಡು ಸಿನಿಮಾ ಎರಡು ಸಿನಿಮಾಕ್ಕೂ ಪ್ರೇಕ್ಷಕರು ಬಂದು ಒಪ್ಪಿಗೆ ಸೂಚಿಸಿದ್ರೆ ಇನ್ನು ಮುಂದೆ ಇನ್ನೂ ಒಂದೊಂದು ಒಳ್ಳೆ ಚಿತ್ರಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ ಪರಭಾಷೆಗಳಿಲ್ಲದೆ ರಿಲೀಸ್ ಆಗ್ತಾ ಇರೋದು ಎರಡು ಸ್ವಚ್ಛ ಕನ್ನಡ ಚಿತ್ರಗಳನ್ನ ಜನ ನೋಡಿದ್ರೆ ನಮಗೊಂದು ಬಲ ಬರುತ್ತೆ ಮುಂದೆ ಇನ್ನೂ ಒಂದು ದೊಡ್ಡ ದೊಡ್ಡ ಚಿತ್ರಗಳು ಮಾಡೋ ಥರ ಆಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿನ ಕೇಳ್ಕೊತೀನಿ ಇದ್ರ ಬಗ್ಗೆ ನಿಮ್ಮ ವಿವರಣೆಗೆ ಎಲ್ಲಾನು ಬಾಬುವರು ಕೂಲಂಕುಷವಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ದಾರೆ 14ನೇ ತಾರೀಕು ನಿಮ್ಮದು ಡೇಟ್ ಇತ್ತು ಆ್ಯಕ್ಚುಲಿ ಸೂರಪ್ಪ ಬಾಬು ಅವರು ಡೇಟನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದರು ನೀವು 14 ತಗೊಳ್ಳಿ 29ಕ್ಕೆ ನಾನು ಬರ್ತೀನಿ ಅಂತ ಬಟ್ 29ಕ್ಕೆ ಸೆಟ್ ಆಗಲಿಲ್ಲ ಅಂತ ಈಗ ವಾಪಸ್ ಅವರು ನಿಮ್ಮ ಡೇಟ್ಗೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ ಅಲ್ಲ ಸ್ವಲ್ಪ ಅಸಮಾಧಾನ ಆದ್ರೂ ತಡ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಈಗ ಯಾಕಂದರೆ 15 ತಿಂಗಳಿಂದ ನಾವು ಕರೋನಾನೇ ತಡೆದಿರೋರು ಈ ಇದನ್ನು ತಡೆಯೋದ್ರಲ್ಲಿ ಏನು ನನಗೇನೋ ತೊಂದರೆ ಇಲ್ಲ ಅನಿಸುತ್ತೆ ಕಂಟೆಂಟ್ ಯಾವ ಸಿನಿಮಾ ಇದೆ ಆ ಸಿನಿಮಾ ಗೆಲ್ಲುತ್ತೆ ಅಂತ ಬಾಬು ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಒಪ್ಕೋತೀರಾ ಸರ್ ಇದನ್ನು ಖಂಡಿತವಾಗೂ ಒಪ್ಕೋತೀನಿ ಖಂಡಿತವಾಗೂ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎರಡೂ ಕಂಟೆಂಟ್ ಚೆನ್ನಾಗಿದ್ದು ಎರಡಕ್ಕೂ ಜನ ಕೈ ಹಿಡೀಲಿ ಅಂತ ಅಲ್ಲ ನಮ್ಮ ಹಾರೈಕೆ ಅದೇ ಸರ್ ತುಂಬಾ ಸಂಕಷ್ಟದಲ್ಲಿ 2 ವರ್ಷ ಥ್ಯಾಂಕ್ ಯು ಅಲ್ಲ ನಮ್ಮ ಹಾರೈಕೆನೂ ಅಷ್ಟೇನೆ ಮತ್ತೆ ಒಂದು ಇದು ತುಂಬಾ ಈ ಖಂಡಿತವಾಗೂ ನಾವು ಮಾಧ್ಯಮದ ಇದನ್ನ ನಾವು ಎಷ್ಟು ಹೊಗಳಿದ್ರೂ ಕಮ್ಮಿ ಆಗುತ್ತೆ ಯಾಕಂದ್ರೆ 2 ವರ್ಷದಿಂದ ಎರಡು ಚಿತ್ರನ ಈ ನಿರೀಕ್ಷೆಗೆ ಸಾಕಷ್ಟು ಈ ಜನಗಳಿಗೆ ತಲುಪಿಸಲ್ಲಿ ತುಂಬ ನಿಮ್ಮ ಪಾತ್ರನೂ ಇದೆ ಈ ಮೂಲಕ ನಾನು ಮಾಧ್ಯಮದವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ 2 ವರ್ಷ ಯಾವುದೇ ಪಿಕ್ಚರ್ ಬೇರೆದಾಗಿದ್ದರೆ ಕಂಟೆಂಟು ವೀಕ್ ಆಗ್ಬಿಡೋ ಸಬ್ಡ್ಯೂ ಆಗ್ಬಿಡೋದು ಅದು ಆಗದೇ ಇರೋ ಥರ ನಿಮ್ಮ ಮಾಧ್ಯಮದವರು ಅಚ್ಚುಕಟ್ಟಾಗಿ ಜನಗಳಿಗೆ ಇನ್ನೂ ತಲುಪಿಸಿ ಎರಡೂ ಚಿತ್ರಗಳನ್ನ ಜೀವಂತವಾಗಿ ಇಟ್ಟಿದ್ದೀರಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮಾಧ್ಯಮದವ್ರಿಗೆ ಸೊ ಬಾಬು ಅವರು ಎಲ್ಲ ಕೂಲಂಕುಷವಾಗಿ ಅವ್ರು ಹೇಳಿರೋದೆಲ್ಲ ಕರೆಕ್ಟಾಗಿದೆ ನನಗೆ ಅವರು 14ನೇ ತಾರೀಕು ರಿಲೀಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಮುಂದೆ ಹೋಗಿದ್ದೆ ಸೊ ಅನಿರೀಕ್ಷಿತವಾಗಿ ಇದಾಗಿದೆ ಇನ್ನು ಇದನ್ನು ಅದನ್ನು ಯೋಚನೆ ಮಾಡಿದೆ ಮುಂದೆ ಏನು ಒಳ್ಳೆಯದಾಗುತ್ತೋ ಜನಕ್ಕೆ ಅಪೀಲ್ ಮಾಡೋಣ ತುಂಬ ವರ್ಷ ಆದಮೇಲೆ ಕನ್ನಡ ಚಿತ್ರ ಎರಡೂ ಬರ್ತಿದೆ ಅದ್ಭುತವಾದ ಪ್ರಾರಂಭ ಆಗ್ತಾ ಇದೆ ನಾಡಹಬ್ಬದ ದಿನ ಎರಡೂ ಚಿತ್ರ ಕನ್ನಡ ಪ್ರೇಕ್ಷಕರು ನೋಡಲಿ ಎಲ್ಲೂ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ ಒಂದೇ ದಿನ 2 ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ದುನಿಯಾ ವಿಜಿ ಸಿನಿಮಾಗೆ ಕಿಚ್ಚ ಸುದೀಪ್ ಹಾರೈಸಿದ್ದಾರೆ ನಿರ್ಮಾಪಕ ಕೆ ಪಿ ಶ್ರೀಕಾಂತ್ಗೆ ಕಿಚ್ಚ ಸುದೀಪ್ ಅವರು ಹಾರೈಕೆ ಮಾಡಿದ್ದಾರೆ ಒಳ್ಳೇದಾಗಲಿ ಅಂತ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ದುನಿಯಾ ವಿಜಿಗೂ ಹಾರೈಸಿದ್ದಾರೆ ಒಳ್ಳೇದಾಗಲಿ ದೀರ್ಘ ಪಯಣದ ಆರಂಭ ತಂಡಕ್ಕೆ ಚಿಯರ್ಸ್ ಅಂತ ಕಿಚ್ಚ ಹೇಳಿದ್ದಾರೆ ಅದಕ್ಕೆ ಇಬ್ಬರು ಕೂಡ ಕೇಳ್ಕೊತಾ ಇದ್ದಿದ್ದು ಇದು ಸ್ಟಾರ್ ವಾರ್ ಅಲ್ಲ ಸ್ಟಾರ್ ವಾರ್ ಅಲ್ಲ ನೋಡಿ ಅವರವರಲ್ಲಿ ಒಗ್ಗಟ್ಟಿದೆ ನಾವು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಈಗ ದುನಿಯಾ ವಿಜಿನೂ ಕೂಡ ಅದೇ ರೀತಿ ವಿಶ್ ಮಾಡ್ತಾರೆ ನಿಮಗೂ ಒಳ್ಳೇದಾಗಲಿ ಸರ್ ನಿಮ್ಮ ಸಿನಿಮಾಗೂ ಒಳ್ಳೇದಾಗಲಿ ಒಳ್ಳೆ ಇದು ಅಂತ ಅವರು ಹಾರೈಸ್ತಾರೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲುತ್ತೆ ಎರಡೂ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಮೇಕಿಂಗ್ ಚೆನ್ನಾಗಿದ್ದರೆ ಎರಡೂ ಗೆಲ್ಲುತ್ತೆ ಅದರಲ್ಲೇನಿಲ್ಲ ಅದರಲ್ಲೇನು ಇದಿಲ್ಲ ಬಟ್ ಅಭಿಮಾನಿಗಳು ಸಿನಿಮಾಗಳನ್ನು ಹೇಗೆ ತಗೋತಾರೆ ಅಭಿಮಾನಿಗಳು ಸಿನಿಮಾವನ್ನು ಹೇಗೆ ತಗೋತಾರೆ ಅಂತಕ್ಕಂಥದ್ದು ಮತ್ತೆ ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ ಬಾಬು ಅವರಿಂದನೇ ಕೇಳ್ತೀನಿ ಬಾಬು ಅವ್ರಿ ತಾವು ಈಗಾಗಲೇ ಆಲ್ರೆಡಿ ವಿಶ್ ಮಾಡಿದ್ರಿ ಕಿಚ್ಚ ಸುದೀಪ್ ಅವರು ಕೂಡ ವಿಶ್ ಮಾಡಿದ್ದಾರೆ ಸಲಗ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥದ್ದು ಸೊ ಹಾಗಾಗಿ ನೀವುಗಳು ಸ್ಟಾರ್ ವಾರ್ ಅಲ್ಲ ಅಂತ ಇದ್ದೀರಾ ಬಟ್ ಜನ ಹೇಗೆ ತಗೋತಾರೆ ಅನ್ನೋದು ಮುಖ್ಯ ಆಗುತ್ತೆ ಸರ್ ಏನು ಹೇಳ್ತೀರಾ ಬಾಬು ಅವರೇ ಸರ್ ಅದು ಮಾರ್ನಿಂಗ್ ಶೋ ಆಗೋವರೆಗೂ ನಮ್ಮ ಸಿನಿಮಾ ಮಾರ್ನಿಂಗ್ ಶೋ ಆದಮೇಲೆ ಅದು ಅಭಿಮಾನಿಗಳ ಸಿನಿಮಾ ನಾವು ಯಾವ ಭ್ರಮೆಯಲ್ಲೂ ಇಲ್ಲ ನಾವು ಕೆಲಸ ಮಾಡಿದ್ದೀವಿ 2.5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತೊಗೊಂಡೋಗಿ ಒಂದು 10:15 ಗಂಟೆಗೆ ಸಿನಿಮಾನ ಪ್ರೇಕ್ಷಕರ ಮುಂದೆ ಇಡೋದಷ್ಟೇ ನಮ್ಮ ಜವಾಬ್ದಾರಿ ಸಿನಿಮಾ ಯಾವತ್ತೂ ಒಳ್ಳೆಯ ಸಿನಿಮಾನ ಕನ್ನಡ ಜನತೆ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಹಲವಾರು ಉದಾಹರಣೆ ಇದೆ ಈ ಪರಿಸ್ಥಿತಿ ನಮ್ಮಿಬ್ಬರಿಗೂ ಬರಬಾರ್ದಿತ್ತು ಎಸ್ಪೆಷಲಿ ಶ್ರೀಕಾಂತ್ಗೂ ನನಗೂ ಬರಬಾರ್ದಿತ್ತು ಅನಿವಾರ್ಯವಾಗಿ ಬಂದಿದೆ ಇದನ್ನು ನಾವಿಬ್ಬರು ಜೊತೆಯಲ್ಲಿ ಸಂತೋಷವಾಗಿ ಸ್ವೀಕಾರ ಮಾಡಿ ಮುಂದೆ ಜೊತೆಯಲ್ಲೇ ಹೋಗೋಣ ಅಂದ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾಕೆ ಅಂತಂತಂದರೆ ಶ್ರೀಕಾಂತ್ ಅವ್ರು ಹೇಳ್ದಂಗೆ ನಾಡ ಹಬ್ಬ ಕಂಟಿನ್ಯೂಸ್ ಆಗಿ ರಜೆಗಳಿದೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದಷ್ಟೇ ಯಾಕೆಂತಂದರೆ ಶ್ರೀಕಾಂತ್ ಅವ್ರು ಇನ್ನೂ ನನಗೆ ಚೆನ್ನಾಗಿ ಜ್ಞಾಪಿಸಿದ್ರು ಅದರ ಲ್ಯಾಂಗ್ವೇಜ್ ಯಾವುದೂ ಸಿನಿಮಾಗಳು ಇಲ್ಲ ಅಂತ ಸೊ ಅದರಿಂದ ನಮ್ಗೆ ಒಳ್ಳೇದಾಗ್ಬೋದು
ಸೊ ಎಲ್ಲೋ ಒಂದು ಮೂಲೆಯಲ್ಲಿ ಕಲೆಕ್ಷನಲ್ಲಿ ಒಂದು 5-10% 15% ಏರುಪೇರು ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಏನೂ ತೊಂದರೆ ಇಲ್ಲ. ಇದು ಅದೇನು ಅಂತಾರಲ್ಲ, ಈಗ ನಾನು ಒಂದು ತಿಂಗಳು ಕಾದ್ರೆ ಆಗ ಲಾಸ್ಟ್ಗಿನ್ನ ಇದೆಷ್ಟೋ ವಾಸಿ ಅಂತ ನಾನು ಅನ್ಕೊಂತೀನಿ ಅಷ್ಟೇ. ಬಟ್ ಒಂದು ಮಾತು ಹೇಳಿದ್ರಿ ತಾ ಬಾಬು ಅವರೇ, ಇಂಥ ಪರಿಸ್ಥಿತಿ ನಮ್ಮಿಬ್ಬರಿಗೂ ಬರಬಾರ್ದಾಗಿತ್ತು, ನನಗೆ ಶ್ರೀಕಾಂತ್ಗೆ ಅಂತ ಏನಾದರೂ ಮಾಡ್ತೀನಿ ಅರ್ಥ ನನಗೆ ಅರ್ಥ ಆಗಲಿಲ್ಲ. ಅದು ಅಲ್ಲ, ಕೆಲವರು ಬಿಟ್ಕೊಡ್ಬೋದಿತ್ತು ಅಂತ ಒಂದು ಅನಿಸಿಕೆ ಅಷ್ಟೇ. ನಾವು ಯಾವುದೇ ಒಂದು ಯಾಕೆಂತಂತಂದರೆ ಈ ಆಕ್ಯುಪೆನ್ಸಿ ಸಂಬಂಧ ವಿಚಾರವಾಗಿ ಶ್ರೀಕಾಂತ ನಾನು ಎಲ್ಲೆಲ್ಲಿ ಏನೇನು ಹೋರಾಟ ಮಾಡಿದ್ದೀವಿ, ಯಾರ್ಯಾರ ಮುಖಾಂತರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕೆ ಅದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿದೆ. ಅದನ್ನು ನಾವು ಎಷ್ಟೋ ಕಷ್ಟಪಟ್ಟು ನಾವು ಹೆಂಗೋ ಮಾಡಿ ಸರ್ಕಾರದ ಒಂದು ನಮ್ಮ ಮುಖ್ಯಮಂತ್ರಿಗಳಾಗಲು ಸುಧಾಕರ್ ಸರ್ ಹತ್ರ ಎಲ್ಲದಕ್ಕೂ ಹೋಗಿ ಅವ್ರಿಗೆ ಜಯಣ್ಣ ಅವ್ರಿಗೆ ಪ್ರತಿಯೊಂದು ವಿಷಯನೂ ಗೊತ್ತಿದೆ. 9 ತಿಂಗಳಿಂದ ಸಿಗದೇ ಇದ್ದಿದ್ದು ಏಕಾಏಕಿ ಇವಾಗ ಸಿಕ್ಕಿದೆ. ಸೊ ಇದನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಾವು ಏನು ಎರಡು, ಈಗ ಜಯಣ್ಣ ಅವರ ವಿಷಯದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, 2 ವರ್ಷ ಕಾದಿರೋರು 2 ವಾರ ಕಾಯಲಿಲ್ವಲ್ಲ ಅನ್ನೋದಷ್ಟೇ ನನಗೆ ಬೇಸರದ ಸಂಗತಿ. ನಾನು 29ಕ್ಕೆ ನಾನು ಅವ್ರ ಪಿಕ್ಚರ್ ಮೇಲೆ ಬಂದರೆ ಅದು ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿರೋ ವಿಷಯ. ಸೊ ಅದಕ್ಕೋಸ್ಕರ ಬೇಡ, ಹೆಂಗಿದ್ರು 5 ರಜಾ ಇದೆ ಅಲ್ವಾ. ಸೊ ಅದನ್ನು ನಾವು ಪ್ಲ್ಯಾನ್ ಮಾಡಿ ಪ್ರೇರಿತ ಮಾಡೋಣ ಅಂತ ನಾನು ನಿನ್ನೆ ರಾತ್ರಿ ಎಲ್ಲ ಇವತ್ತು ಬೆಳಗಿನ ಜಾವ 10 ಗಂಟೆವರೆಗೂ ಖಂಡಿತ ನಾನು ಡಿಸೈಡ್ ಮಾಡಿರಲಿಲ್ಲ. 100% ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಜಯಣ್ಣ ನಾಳೆ ಸಿಗ್ತೀನಿ ಅಂತ ಹೇಳಿದರು. ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಕಾಯೋಣ ಅಂತಂತೂ ನಾನು ಶ್ರೀಕಾಂತ್ ಮಾತಾಡ್ಕೊಂಡಿದ್ದರು. ಏಕಾಏಕಿ ಯಾವಾಗ ಡೇಟ್ ಹಾಕಿದ್ರು ಅಫಿಷಿಯಲ್ ಆಗಿ, ನಾಟ್ ಇನ್ ಅನ್ಅಫಿಷಿಯಲ್, ಅಫಿಷಿಯಲ್ ಆಗಿ ಯಾವಾಗ ಹಾಕಿದ್ರು. ಸೊ ವಿ ಆರ್ ಟೇಕಿಂಗ್ ಡಿಸಿಷನ್. ಓಕೆ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ಚಾಮುಂಡಿ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ. ದುನಿಯಾ ವಿಜಯವರೆಗೂ ಒಳ್ಳೇದಾಗಲಿ. ಯಾಕೆಂತಂದರೆ ನಮ್ಮ ಸುದೀಪ್ ಅವರು ಅವ್ರಿಗೂ ಆರೈಸಿದ್ದಾರೆ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ಯಾರು ಯಾವುದೇ ರೀತಿ ಭ್ರಮೆಯಲ್ಲಿ ಯಾವ ಸ್ಟಾರ್ ವಾರು ಮಾಡಬೇಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ ಇಷ್ಟೇ. ಯಾಕೆಂತಂತಂದರೆ 8 ತಿಂಗಳಾದಮೇಲೆ ಚಿತ್ರಮಂದಿರಕ್ಕೆ ಬರ್ತಾಯಿದ್ದೀವಿ, ನೀವು ಎಂಜಾಯ್ ಮಾಡಿ ಸಿನಿಮಾನ. ಯಾವುದೇ ಕಾರಣಕ್ಕೂ ಈ ಟ್ವಿಟರಲ್ಲಿ, ವ್ಯಾಟ್ಸಪ್ಪಲ್ಲಿ, ಆ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಪದಗಳನ್ನ ಬಳಸಬೇಡಿ. ಯಾಕೆಂತಂತಂದರೆ ಇದು ಯಾವ ಸ್ಟಾರ್ ವಾರು ಅಲ್ಲ. ಹಿಂದೆ ಎಷ್ಟೋ ಒಂದೇ ದಿನ ದೊಡ್ಡ ದೊಡ್ಡ ಸಿನಿಮಾ ನಟರು ಒಂದೇ ದಿನ ಬಂದಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಎಲ್ಲ ಅಭಿಮಾನಿಗಳಲ್ಲೂ ಕೇಳ್ಕೊತೀನಿ, ಕನ್ನಡ ಕಲಾಭಿಮಾನಿಗಳಲ್ಲಿ, ಸುದೀಪ್ ಅಭಿಮಾನಿ, ದುನಿಯಾ ವಿಜಯ ಅಭಿಮಾನಿಗಳಲ್ಲಿ, ಯಾವುದೇ ಕಾರಣಕ್ಕೂ ನೀವು ಯಾರೂ ನಿಮ್ಮ ಒಂದು ಇದರಲ್ಲಿ ಕೆಟ್ಟ ಭಾಷೆಗಳನ್ನ ಉಪಯೋಗಿಸಕ್ಕೆ ಹೋಗಬೇಡಿ. ಇದು ಅನಿವಾರ್ಯ ಪರಿಸ್ಥಿತಿ, ನಿಮಗೂ ಒಂದು ಎಂಟರ್ಟೈನ್ಮೆಂಟ್. ಯಾಕೆಂತಂದರೆ ದಸರಾ ಹಬ್ಬಕ್ಕೆ ಕಂಟಿನ್ಯೂಸ್ ಆಗಿ ರಜಾ ಇರೋದ್ರಿಂದ ಒಳ್ಳೇದಾಗಲಿ. ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸಿನಿಮಾ ಚೆನ್ನಾಗಿರೋ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿಂತ ನಮ್ಮಿಬ್ಬರೂ ಸಿನಿಮಾನು ಚೆನ್ನಾಗಿ ಹೋಗಲಿ ಅನ್ನೋದೇ ನನ್ನ ಒಂದು ಅನಿಸಿಕೆ. ಅಲ್ಲ ಸರ್, 3 ಜನ ಕೂತ್ಕೊಂಡು ತಾವು 3 ಜನ ನಿರ್ಮಾಪಕರು ಅಟ್ಲೀಸ್ಟ್ ಡೇಟ್ ಅನೌನ್ಸ್ ಮಾಡೋದಕ್ಕೂ ಮೊದಲು 3 ಜನ ಒಂದ್ಸರ್ತಿ ಕೂತು ಮಾತಾಡ್ಬಿಟ್ಟಿದ್ರೆ ಈ ಸಮಸ್ಯೆ ಬಗೆಹರಿದು ಬಿಡ್ತಾ ಇತ್ತ ಅಂತ. ಸರ್ ನಾನು ಕೇಳೋಣ, ನಾನು ಹೇಳಿದ್ನಲ್ಲ ಸರ್, ನಿನ್ನೆ ಚೆನ್ನೈ ಹೋಗಿದ್ರು ಪಾಪ ಮೊನ್ನೆ ಶ್ರೀಕಾಂತ್ ಅವರು. ಚೆನ್ನೈಯಿಂದ ಸ್ಟ್ರೈಟಾಗಿ ಅವರು ನಮ್ಮ ಆಫೀಸ್ಗೆ ಬಂದರು. ನಾನು ಅದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನದವರೆಗೂ ಕಾದೆ, ಪತ್ರಿಕಾಗೋಷ್ಠಿ ಮಾಡೋಣ, 3 ಜನ ಸೇರಿಕೊಂಡು ಒಂದು ಪತ್ರಿಕಾಗೋಷ್ಠಿನಲ್ಲಿ ಅನೌನ್ಸ್ ಮಾಡೋಣ ಅಂತಂತಾನೆ ಅಂದ್ಕೊಂಡೆ ನಾವು ಇದ್ದಿದ್ದು. ಬಟ್ ನಿನ್ನೆ ಮಧ್ಯಾಹ್ನ ಪಾಪ ಅವರು ಚೆನ್ನೈಯಿಂದ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಎಲ್ಲವನ್ನು ತೀರ್ಮಾನ ಮಾಡಿ, ನೋಡಪ್ಪ ನನಗೇನಿಲ್ಲ, ನಾನು 5 ರಜಾ ಇದ್ದರೂ ನಿನ್ನ ಬಿಟ್ಕೊಡೋಕೆ ರೆಡಿ ಇದ್ದೀನಿ, ಬಟ್ ನನಗೆ 2 ವಾರ ಬಿಟ್ಕೊಂಡು 29ಕ್ಕೆ ನನಗೆ ಬಿಟ್ಕೊಡು ಅಂತಂತ ಕೇಳಿದೆ. ಸೊ ಅವರು ಜಯಣ್ಣನ ಹತ್ರ ಮಾತಾಡೋಣ ಅನ್ನೋದ್ರಲ್ಲಿ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಂದ್ಬಿಟ್ಟು ಹೇಳಿದ ಮೇಲೆ ಏಕಾಏಕಿ ನೀವು ಮನೆಗೆ ಬಂದವ್ರನ್ನ ಬಾಕ್ಲು ಹಾಕಿದ್ರೆ ನಿಮಗೆ ಯಾವ ರೀತಿ ಆಗುತ್ತೆ, ಮುಂದಿನ ಮಾತುಕತೆ ಏನಾಗುತ್ತೆ, ಅಟ್ಲೀಸ್ಟ್ ಇಲ್ಲ ಸೋಮವಾರ ಸಿಗ್ತೀನಿ ಅಂತಂತ ಹೇಳಿದ್ರು. ಆದರೆ ಸೋಮವಾರ ಸಿಗ್ತೀನಿ ಅಂತಂದವರು ಇವತ್ತು ಅವರ ಒಂದು ಇದರಲ್ಲಿ ಏಕಾಏಕಿ 29ಕ್ಕೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆವಾಗ ನಮಗೇನಾಗುತ್ತೆ, ನಮಗೂ ಅಭಿಮಾನಿಗಳು, ಸುದೀಪ್ ಅವರ ಅಭಿಮಾನಿಗಳು ನಮ್ಮನ್ನು ಯಾವ್ಯಾವ ಥರ ನನಗೆ ಮೆಸೇಜ್ಗಳನ್ನ ಕಳಿಸ್ತಾರೆ ಅಂತಂತಂದರೆ ಅದನ್ನು ನಮಗೆ ನಾವು ಹೇಳ್ಕೊಡೋಕ್ಕಾಗಲ್ಲ. ಬೈ ಬಿಕಾಸ್ ಆಫ್ ಅವರ ಒಂದು ಅಭಿಮಾನ, ಅವ್ರ ಅಣ್ಣ ಯಾವಾಗ ಸಿನಿಮಾ ಇದ್ದೀರಿ, ಯಾಕೆ ಅಣ್ಣ ಹಿಂಗೆ ಮಾಡ್ತಾ ಇದ್ದೀರಾ, ಯಾಕಣ್ಣ ಆ ಪಿಕ್ಚರ್ ಬರ್ತಾ ಇದೆಯಾ, ನೀವು ಯಾಕೆ ಬರ್ತಾ ಇಲ್ಲ ಅಂತ ಎಲ್ಲವನ್ನೂ ಅವರು ಪಾಪ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಬರಬೇಕಾಯ್ತು.